ಒಟ್ಟಾರೆ ಇವತ್ತು ನಮ್ಮ ಕೇಂದ್ರ ಸಚಿವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರು ಕೂಡಿ ಮತ್ತು ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ವರ್ ಎಲ್ಲರೂ ಬಂದಿದ್ದರು. ಕರ್ನಾಟಕದಲ್ಲಿ ಆಗ್ತಿವಾಗುವಂತಹ ಬೆಳವಣಿಗೆ, ಕಳೆದ ವಿಧಾನಸಭೆಯಲ್ಲಿ ಯಾರ್ಯಾರು ಏನು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ಯಾರು ಅಡ್ಜಸ್ಟ್ ಆಗಿದ್ದಾರೆ, ಎಷ್ಟೋ ಸತ್ಯಗಳು ಗೊತ್ತಿರಲಿಲ್ಲ ಅವರಿಗೆ. ನಾನು ಗಟ್ಟಿಯಾಗಿ ಇವತ್ತು ಅವ್ರ ಮುಂದೆ ಏನು ನಡೆದಿದೆ ಕರ್ನಾಟಕದಲ್ಲಿ, ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಕುಟುಂಬದ ಪಕ್ಷ ಆಗಬಾರದು, ಇದಕ್ಕೆ ನಾವು ಒಪ್ಪುವುದಿಲ್ಲ. ಬಿಜೆಪಿ ಕಾರ್ಯಕರ್ತರು ಒಪ್ಪುವುದಿಲ್ಲ, ಹಿಂದೂ ಕಾರ್ಯಕರ್ತರು ಒಪ್ಪುವುದಿಲ್ಲ. ಕೇಂದ್ರ ವರಿಷ್ಠ ಮಂಡಳಿ ಕೆಲವೇ ಚೇಲಾಗಳ ಮಾತು ಕೇಳಿ ಪಕ್ಷ ಈ ರೀತಿ ಕ್ರಮ ತಗೋಬಾರದು. ನಾವೇನು ಅದಕ್ಕೂ ಅಂಜುವುದು, ಬೆದರುವುದು, ಬ್ಲ್ಯಾಕ್ ಮೇಲ್ ಮಾಡೋ ಅಂಥವ್ರಿಗೆ ನಾವು ಎಲ್ಲೂ ಕೇರ್ ಮಾಡೋದು. ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತಾರೆ ಕೆಲವೊಂದು ಜನ, ಅದಕ್ಕೂ ಕೇರ್ ನಾ ಮಾಡೋದಿಲ್ಲ. ನಾ ಸತ್ಯದ ಪರವಾಗಿನೇ ಇರೋವ, ನಾ ಗಟ್ಟಿಯಾಗಿನೇ ಮಾತಾಡುವ, ನನ್ನ ಗಟ್ಟಿತನದಲ್ಲಿ ನಾ ಯಾರ ಜೊತೆಗೂ ಕಾಂಪ್ರಮೈಸ್ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಇಡೀ ರಾಜ್ಯದ ಅಡ್ಜಸ್ಟ್ಮೆಂಟ್ ಏನೇನಿದೆ ಅನ್ನೋಂಥದ್ದು ಇವತ್ತು ಘಂಟಾ ಘೋಷವಾಗಿ ಇವತ್ತು ಹೇಳಿದ್ದೀನಿ. ಇವರೆಲ್ಲ ಬಣ್ಣ ಬಯಲು ಮಾಡುವಂತ ಕೆಲಸ ಮಾಡಿದ್ದೀನಿ. ನಾ ಏನೋ ನಾ ಪ್ರತಿಕ್ರಿಯೆ ಅದಕ್ಕೆ ಕೊಡುದಿಲ್ಲ. ನಾನು ಸಾಯಂಕಾಲ ಪಕ್ಷದ ಸಭೆಗೆ ಹೋಗ್ತೀನಿ, ಅಲ್ಲಿನೂ ನಾನು ವಾದವನ್ನು ಇಡ್ತೀನಿ. ಯಾರಿಗೂ ಅನ್ಸೋದಿಲ್ಲ, ಯಾರ ಮುಲಾಜಿನಲ್ಲಿ ಇಲ್ಲ. ಯತ್ನಾಳ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ನೀನು ಒಬ್ಬ ಬಂದಿದ್ದ ಒಬ್ಬ ಏಜೆಂಟು ನಾನು ಖರೀದಿ ಮಾಡ್ಲಿಕ್ಕೆ. ಆ ನನ್ನ ಮಗ ಹೇಳಿದೆ, ನಿನ್ನಂತವ್ರನ್ನ 10 ಜನ ಖರೀದಿ ಮಾಡೋ ಶಕ್ತಿ ನನಗಿದೆ. ಇಂಥೆಲ್ಲ ಹಲಕದಂದ ನಡೆಸ್ತಾರೆ. ಉತ್ತರ ಕರ್ನಾಟಕ ಆಗಬೇಕು, ಉತ್ತರ ಕರ್ನಾಟಕ ಪ್ರಾತಿನಿಧ್ಯ ಕೊಡಬೇಕು, ಇದರ ಸ್ಪಷ್ಟ. ಇದನ್ನ ಏನು ನೋ ಕಾಂಪ್ರಮೈಸ್ ಅಂತ ಹೇಳಿದ್ದೀನಿ. ಯಾಕೆ ಕೊಡುದಲ್ರಿ, ಎಲ್ಲ ದಕ್ಷಿಣ ಕರ್ನಾಟಕದವ್ರೆ ಆಗ್ಬಿಟ್ಟ. ಉತ್ತರ ಕರ್ನಾಟಕ ಜನ ಓಟ್ ಹಾಕಿದ್ರೆ ಇಡೀ ಬೀದರ್ನಿಂದ ರಾಯಚೂರು ಬಳ್ಳಾರಿವರೆಗೆ ಬಿಜೆಪಿ ಲೋಕಸಭಾ ಸದಸ್ಯರಿದ್ದಾರೆ. ಜನ ನಿರ್ಣಯ ಮಾಡ್ತಾರೆ, ಅಲ್ಲಿಂದ ನಾವು ನಿರ್ಣಯ ಮಾಡ್ತೇವೆ. ಸುಮ್ಮನೆ ಕುಂಡ್ರೋದಿಲ್ಲ, ಕೈ ಕಟ್ಟಿ ಕೂತು ಜಿ ಹುಜುರ್ ಅನ್ನೋಂತ ಸ್ವಭಾವನಂದಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.